Hi guys, welcome to my channel. ನನ್ನ ಹೆಸರು ಸಂತೋಷ್ ಅಂತ ನಾ ಈ ಚಾನೆಲ್ ಬಳಕ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟನ್ಸ್ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ ಕೆ ಸಿ ಇ ಟಿ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತೀನಿ. ನಾನು ಈಗಾಗಲೇ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡೀನಿ. ಆ ವಿಡಿಯೋನ ನೀವು ನೋಡಿರಲಿಲ್ಲಪ್ಪ ಅಂತಂದರೆ ಆ ವಿಡಿಯೋ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೂ ಕೊಟ್ಟಿನಿ, ಮತ್ತು ನೀವು ಐ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕನೂ ಆ ವಿಡಿಯೋನ ನೋಡ್ಕೊಂಡ್ಬರ್ಬೋದು. ಇನ್ನು ಈ ವಿಡಿಯೋಗೆ ಬರೋದಾದ್ರೆ ಇಲ್ಲಿ ನಿಮಗೆ ಕ್ವಶನ್ಸ್ಗೆ ಆನ್ಸರ್ ಜೊತೆ ಜೊತೆಗೆ ನಾನು ಕಾನ್ಸೆಪ್ಟ್ಸನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನೀವೇನು ಮಾಡಬೇಕು ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಕಡಿತನ ನೋಡಬೇಕು. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಫಾರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನು 2018 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ಟೂ ಕೆಪಾಸಿಟರ್ಸ್ ಆಫ್ 3 μF ಅಂಡ್ 6 μF ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 900 V ಇಸ್ ಅಪ್ಲೈಡ್ ಅಕ್ರಾಸ್ ದಿ ಕಾಂಬಿನೇಷನ್. ದೇ ಆರ್ ದೆನ್ ಡಿಸ್ಕನೆಕ್ಟೆಡ್ ಅಂಡ್ ರೀಕನೆಕ್ಟೆಡ್ ಇನ್ ಪ್ಯಾರಲಲ್. ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಾಂಬಿನೇಷನ್ ಇಸ್ ಆಪ್ಷನ್ ನಂಬರ್ 1 0, ಆಪ್ಷನ್ ನಂಬರ್ 2 100 V, ಆಪ್ಷನ್ ನಂಬರ್ 3 200 V, ಆಪ್ಷನ್ ನಂಬರ್ 4 400 V. ಗೈಸ್, ಈ ಕ್ವಶನ್ ಒಳಗೆ ಅವರು ನಮಗೆ 2 ಕೆಪಾಸಿಟರ್ಸ್ ಅನ್ನು ಕೊಟ್ಟಾರೆ. ಒಂದು 3 μF ಕೆಪಾಸಿಟರ್, ಅದನ್ನು C1 ಅಂತ ಹೇಳಿ ಕರೀನು. ಇನ್ನೊಂದು 6 μF ಕೆಪಾಸಿಟರ್, ಅದನ್ನು C2 ಅಂತ ಹೇಳಿ ಕರೀನು. ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ, ದೀಸ್ ಟೂ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್ ಅಂತ ಹೇಳಿ ಹೇಳ್ಯಾರ. ಈ ತರ ಅವು ಸೀರೀಸ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡ್ಯಾರ. ನೆಕ್ಸ್ಟ್, ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 900 V ಇಸ್ ಅಪ್ಲೈಡ್ ಅಕ್ರಾಸ್ ದಿ ಕಾಂಬಿನೇಷನ್. ಅಂದ್ರೆ ಇವೆರಡು ಟರ್ಮಿನಲ್ ಮಧ್ಯೆ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು? 900 V. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ನಾವು ಅಪ್ಲೈ ಮಾಡಿದಾಗ ಏನಾಗುತ್ತೆ, ದೀಸ್ ಟೂ ಕೆಪಾಸಿಟರ್ಸ್ ಗೆಟ್ ಚಾರ್ಜ್, ಎರಡು ಚಾರ್ಜ್ ಆಕವು. ಇನ್ನು ಎರಡು ಸೀರೀಸ್ ಕಾಂಬಿನೇಷನ್ ಒಳಗಿರೋದ್ರಿಂದ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ವಿಲ್ ಬಿ ಸೇಮ್. ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ತರ ಎರಡನ್ನು ಡಿಸ್ಕನೆಕ್ಟ್ ಮಾಡ್ತಾರೆ. ಡಿಸ್ಕನೆಕ್ಟ್ ಮಾಡಿ ಈ ತರ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ರೀಕನೆಕ್ಟ್ ಮಾಡ್ತಾರೆ. ಸೀರೀಸ್ ಒಳಗೆ ಇದ್ದಿದ್ದನ್ನ ಪ್ಯಾರಲಲ್ ಒಳಗೆ ರೀಕನೆಕ್ಟ್ ಮಾಡ್ತಾರೆ. ರೀಕನೆಕ್ಟ್ ಮಾಡಿದ ಮೇಲೆ ಕ್ವಶನ್ ಏನಪ್ಪ ಅಂತಂದ್ರೆ, ಇಲ್ಲಿ ವಾಟ್ ವಿಲ್ ಬಿ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿಸ್ ಕಾಂಬಿನೇಷನ್. ಅಂದ್ರೆ ಈ ಪ್ಯಾರಲ್ ಕಾಂಬಿನೇಷನ್ ಏನಿಲ್ಲ, ಇಲ್ಲಿ ಎರಡು ಟರ್ಮಿನಲ್ ಮಧ್ಯೆ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಅದನ್ನ ವಿ ಡ್ಯಾಶ್ ಅಂತ ಹೇಳಿ ತಗೊಂಡಿನಿ. ಸೊ ವಿ ನೀಡ್ ಟು ಫೈಂಡ್ ದಿ ವಿ ಡ್ಯಾಶ್. ಗೈಸ್, ಈ ಕ್ವಶನ್ ಅನ್ನು ಸಾಲ್ವ್ ಮಾಡಲಿಕ್ಕೆ ಮೊದಲು ನಾನು ಈ ಸೀರೀಸ್ ಕಾಂಬಿನೇಷನ್ ಅದ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನು ಕಂಡುಹಿಡಿತೀನಿ. ಒನ್ಸ್ ಐ ಗೆಟ್ ಎಫೆಕ್ಟಿವ್ ಕೆಪಾಸಿಟನ್ಸ್, ನಂತರ ನಾನು ಏನು ಮಾಡ್ತೀನಿ, ಐ ಫೈಂಡ್ ಚಾರ್ಜ್ ಆನ್ ಈಚ್ ಕೆಪಾಸಿಟರ್. ಎರಡು ಕೆಪಾಸಿಟರ್ ಮೇಲೆ ಎಷ್ಟೆಷ್ಟು ಚಾರ್ಜ್ ಐತಿ ಅನ್ನೋದನ್ನು ಕಂಡುಹಿಡಿತೀನಿ. ನೆಕ್ಸ್ಟ್, ಫಾರ್ ಪ್ಯಾರಲಲ್ ಕಾಂಬಿನೇಷನ್ ಟೋಟಲ್ ಚಾರ್ಜ್ ಈಸ್ ಈಕ್ವಲ್ ಟು ಚಾರ್ಜ್ ಆನ್ C1 ಪ್ಲಸ್ ಚಾರ್ಜ್ ಆನ್ C2. ಎರಡರ ಮೇಲೆ ಇರತಕ್ಕಂಥ ಚಾರ್ಜ್ ಅನ್ನು ಪ್ಲಸ್ ಮಾಡಿದರೆ ಐ ಗೆಟ್ ಟೋಟಲ್ ಚಾರ್ಜ್ ಆಫ್ ದಿಸ್ ಕಾಂಬಿನೇಷನ್. ನೆಕ್ಸ್ಟ್, ಐ ವಿಲ್ ಫೈಂಡ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದಿಸ್ ಪ್ಯಾರಲಲ್ ಕಾಂಬಿನೇಷನ್. ಸೊ ಟೋಟಲ್ ಚಾರ್ಜ್ ಸಿಕ್ತು, ಎಫೆಕ್ಟಿವ್ ಕೆಪಾಸಿಟನ್ಸ್ ಸಿಕ್ತು, ಐ ಕ್ಯಾನ್ ಈಸಿಲಿ ಫೈಂಡ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿಸ್ ಕಾಂಬಿನೇಷನ್. ಗೈಸ್, ಫಾರ್ ಸೀರೀಸ್ ಕಾಂಬಿನೇಷನ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನು ಕಂಡುಹಿಡಿಯಲಿಕ್ಕೆ ನಮ್ಮ ಕಡೆ ಫಾರ್ಮುಲಾ ಏನೈತಿ, C1 C2 ÷ C1 + C2. ಇಲ್ಲಿ C1 ಅಂದ್ರೆ 3 μF, C2 ಅಂದ್ರೆ 6 μF. ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು 3 × 6 ÷ 3 + 6. ಸೊ ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು 18 ÷ 9, 6 × 3 = 18, 6 + 3 = 9. ಸೊ ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು 2 μF. ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ ಫಾರ್ ಸೀರೀಸ್ ಕಾಂಬಿನೇಷನ್ ಏನು ಬಂತು, 2 μF. ನೆಕ್ಸ್ಟ್, ನಾವು ಏನು ಮಾಡೋಣಪ್ಪ ಅಂತಂದ್ರೆ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ನ ಕಂಡುಹಿಡಿದು. ಇಲ್ಲಿ ಸೀರೀಸ್ ಕಾಂಬಿನೇಷನ್ ಒಳಗೆ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ವಿಲ್ ಬಿ ಸೇಮ್. ಸೊ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಕ್ಯೂ ಇಸ್ ಈಕ್ವಲ್ ಟು ಸಿ ಎಫೆಕ್ಟಿವ್ ಇಂಟು ವಿ. ವಿ ಅಂದ್ರೆ 900 V ಅಂತ ಕೊಟ್ಟಾರ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಸಿ ಎಫೆಕ್ಟಿವ್ ಅಂದ್ರೆ 2 × 10⁻⁶ F ಇಂಟು 900. ಇಲ್ಲಿ 9 ÷ 18 ಬರ್ತತಿ, ಇನ್ನು ಇವೆರಡು 0, ಇಲ್ಲಿ ಏನ್ ಮಾಡುತ್ತಾ 10⁻⁴ ಆಗುತ್ತೆ ನೀವು ಸಿಂಪ್ಲಿಫೈ ಮಾಡಿದ್ರೆ. ಸೊ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಇಸ್ 18 × 10⁻⁴ ಕೂಲಂ. ಈಗ ನಮಗೆ ಚಾರ್ಜ್ ಆನ್ ಈಚ್ ಕೆಪಾಸಿಟರ್ ಸಿಕ್ತು. ಸೊ ಈ ಚಾರ್ಜ್ಡ್ ಕೆಪಾಸಿಟರ್ಸ್ ಅನ್ನು ನಾವು ಪ್ಯಾರಲಲ್ ಕಾಂಬಿನೇಷನ್ ಕನೆಕ್ಟ್ ಮಾಡಿದಾಗ ಅವತ್ತರ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಐತೆ ಅನ್ನೋದನ್ನ ನಾವೀಗ ಕಂಡುಹಿಡಿದು. ಗೈಸ್, ಈ ಕ್ವಶನ್ ಒಳಗೆ ಒಂದು ಟ್ವಿಸ್ಟ್ ಐತೆ. ಏನಪ್ಪಾ ಅಂತಂದ್ರೆ, ಅವರು ಇಲ್ಲಿ 2 ಕೆಪಾಸಿಟರ್ ಅನ್ನ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡಿವಿ ಅಂತ ಹೇಳಿ ಹೇಳ್ಯಾರ, ಆದ್ರೆ ಯಾವ ರೀತಿ ಅಂತ ಹೇಳಿ ಹೇಳಿಲ್ಲ. ಯಾಕಪ್ಪ ಅಂತಂದ್ರೆ, ವೆನ್ ವಿ ಹ್ಯಾವ್ ಟೂ ಚಾರ್ಜ್ಡ್ ಕೆಪಾಸಿಟರ್ಸ್, ದೇರ್ ಆರ್ ಟೂ ವೇಸ್ ಇನ್ ವಿಚ್ ವಿ ಕ್ಯಾನ್ ಕನೆಕ್ಟ್ ದೀಸ್ ಕೆಪಾಸಿಟರ್, ದೀಸ್ ಚಾರ್ಜ್ಡ್ ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್. ಅಂದ್ರೆ ಎರಡು ಚಾರ್ಜ್ಡ್ ಕೆಪಾಸಿಟರ್ಸ್ ಅನ್ನ ನಾವು ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡೋ ಮುಂದೆ ಎರಡು ವೇಸ್ ಅದಾವ. ಮೊದಲನೇದು ಯಾವುದಪ್ಪ ಅಂತಂದ್ರೆ, ಪಾಸಿಟಿವ್ ಪ್ಲೇಟ್ ಆಫ್ ಕೆಪಾಸಿಟರ್ 1 ಇಸ್ ಕನೆಕ್ಟೆಡ್ ಟು ನೆಗೆಟಿವ್ ಪ್ಲೇಟ್ ಆಫ್ ಕೆಪಾಸಿಟರ್ 2. ಅಂದ್ರೆ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಅನ್ನ ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್ಗೆ ಕನೆಕ್ಟ್ ಮಾಡೋದು ಈ ತರ. ಇನ್ನು ಇನ್ನೊಂದು ಕಾಂಬಿನೇಷನ್ ಏನಪ್ಪಾ ಅಂತಂದ್ರೆ, ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಆಫ್ ಕೆಪಾಸಿಟರ್ 1 ಇಸ್ ಕನೆಕ್ಟೆಡ್ ಟು ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಆಫ್ ಕೆಪಾಸಿಟರ್ 2. ಅಂದ್ರೆ ಇಲ್ಲಿ ಪಾಸಿಟಿವ್ ಪಾಸಿಟಿವ್ ಪ್ಲೇಟ್ ಒಂದ್ ಕಡೆ ಬರ್ತಾವು, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಪ್ಲೇಟ್ ಒಂದ್ ಕಡೆ ಬರ್ತಾವು. ಈ ತರ ಕಾಂಬಿನೇಷನ್ ಒಳಗಿದ್ದಾಗ ಮೊದಲು ನಾವೀಗ ಎರಡಕ್ಕೂ ಆನ್ಸರ್ ಅನ್ನ ಕಂಡುಹಿಡಿಬೇಕು. ಈ ತರ ಕಾಂಬಿನೇಷನ್ ಇದ್ದಾಗ ಇಲ್ಲಿ ನೀವು ನೋಡಿದ್ರೆ ಪಾಸಿಟಿವ್ ಚಾರ್ಜಸ್ ಆರ್ ನಲ್ಲಿಫೈಡ್ ಬೈ ನೆಗೆಟಿವ್ ಚಾರ್ಜಸ್. ಇಲ್ಲಿ ಪಾಸಿಟಿವ್ ಚಾರ್ಜಸ್ ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಇದ್ದಾಗ ಅವು ನಲ್ಲಿಫೈ ಮಾಡ್ತಾವೆ. ಸೊ ನೆಟ್ ಚಾರ್ಜ್ ಇನ್ ದಿಸ್ ಕಾಂಬಿನೇಷನ್ ಇಸ್ 0. ಈ ತರ ಕಾಂಬಿನೇಷನ್ ಇದ್ದಾಗ ನೆಟ್ ಚಾರ್ಜ್ 0.
ಇನ್ನು ಎಫೆಕ್ಟಿವ್ ಕೆಪಾಸಿಟನ್ಸ್ ಏನಪ್ಪ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಸಿ ಒನ್ ಪ್ಲಸ್ ಸಿ ಟು ತ್ರೀ ಮೈಕ್ರೋಫ್ಯಾರಡ್ ಪ್ಲಸ್ ಸಿಕ್ಸ್ ಮೈಕ್ರೋಫ್ಯಾರಡ್ ಅಂದ್ರೆ ನೈನ್ ಮೈಕ್ರೋಫ್ಯಾರಡ್. ಸೊ ವೋಲ್ಟೇಜ್ ಡಿಫರೆನ್ಸ್ ಅನ್ನ ನೀವು ಇಲ್ಲಿ ಕಂಡು ಹಿಡಿಬೇಕಂದ್ರೆ ವೋಲ್ಟ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಕ್ಯೂ ಡ್ಯಾಶ್ ಡಿವೈಡೆಡ್ ಬೈ ಸಿ ಎಫೆಕ್ಟಿವ್. ಕ್ಯೂ ಡ್ಯಾಶ್ ಜೀರೋ ಬಂದಮೇಲೆ ವಿ ಡ್ಯಾಶ್ ಇಸ್ ಈಕ್ವಲ್ ಟು ಜೀರೋ. ಸೊ ಜೀರೋ ಇಸ್ ಆನ್ಸರ್ ಫಾರ್ ದಿಸ್ ಕಾಂಬಿನೇಷನ್. ಇನ್ನು ಎರಡನೇ ಕಾಂಬಿನೇಷನ್ ಒಳಗೆ ನೀವು ನೋಡಿದ್ರೆ ಇಲ್ಲಿ ಪಾಸಿಟಿವ್ ಪಾಸಿಟಿವ್ ಕನೆಕ್ಟ್ ಆಗ್ಯಾವು. ಸೊ ನೆಟ್ ಚಾರ್ಜ್ ಇನ್ ದಿಸ್ ಕಾಂಬಿನೇಷನ್ ಇಸ್ ಕ್ಯೂ ಪ್ಲಸ್ ಕ್ಯೂ, ಇದು ಕ್ಯೂ ಇದು ಕ್ಯೂ, ಸೊ ಟೂ ಕ್ಯೂ ನೆಟ್ ಚಾರ್ಜ್ ಏನು ಕ್ಯೂ ಟೂ ಕ್ಯೂ. ಇನ್ನು ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನ ಅಗೇನ್ ನೀವು ಇಲ್ಲಿ ಕಂಡು ಹಿಡಿದ್ರೆ ಸಿ ಒನ್ ಪ್ಲಸ್ ಸಿ ಟು ದಟ್ ಇಸ್ ನೈನ್ ಮೈಕ್ರೋಫ್ಯಾರಡ್. ಸೊ ಇಲ್ಲಿ ಏನಪ್ಪಾ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಕ್ಯೂ ಡ್ಯಾಶ್ ಡಿವೈಡೆಡ್ ಬೈ ಸಿ ಎಫೆಕ್ಟಿವ್. ಕ್ಯೂ ಡ್ಯಾಶ್ ಅಂದ್ರೆ ಟೂ ಇಂಟು ಕ್ಯೂ ಐತಿ, ಟೂ ಇಂಟು ಏಯ್ಟೀನ್ ಇಂಟು ಟೆನ್ ರೇಸ್ ಟು ಮೈನಸ್ ಫೋರ್ ಕೂಲಂ ಡಿವೈಡೆಡ್ ಬೈ ನೈನ್ ಇಂಟು ಟೆನ್ ರೇಸ್ ಟು ಮೈನಸ್ ಸಿಕ್ಸ್ ಫ್ಯಾರಡ್, ಇದು ಸಿ ಎಫೆಕ್ಟಿವ್. ಇಲ್ಲಿ ಒಂಬತ್ತೊಂದ್ಲಿ ಒಂಬತ್ತೆರಡ್ಲಿ ಅಂದ್ರೆ ಎರಡೆರಡ್ಲಿ ನಾಲ್ಕು, ಇನ್ನು ಟೆನ್ ರೇಸ್ ಟು ಮೈನಸ್ ಸಿಕ್ಸ್ ಮೇಲ್ಗಡೆ ಹೋದ್ರೆ ಹಂಡ್ರೆಡ್ ಬರುತ್ತೆ ಅದು. ಸೊ ಫೋರ್ ಹಂಡ್ರೆಡ್ ವೋಲ್ಟ್. ಸೊ ಈ ಕ್ವಶನ್ಗೆ ಎರಡು ಆನ್ಸರ್ ಆ್ಯಕ್ಚುಲಿ, ಒಂದು ಝೀರೋ ವೋಲ್ಟ್ ಇನ್ನೊಂದು ಫೋರ್ ಹಂಡ್ರೆಡ್ ವೋಲ್ಟ್. ಆಪ್ಷನ್ ಒಳಗೆ ಎರಡು ಕೊಟ್ಟಿರೋದ್ರಿಂದ ನೀವು ಯಾವ್ದು ಹಾಕಿದ್ರು ಕರೆಕ್ಟ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ ಒನ್ ಆ್ಯಂಡ್ ಆಪ್ಷನ್ ನಂಬರ್ ಫೋರ್. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಟೂ. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಟೂ ಮೆಟಲ್ ಪ್ಲೇಟ್ಸ್ ಆರ್ ಸಪರೇಟೆಡ್ ಬೈ ಟೂ ಸೆಂಟಿಮೀಟರ್. ದಿ ಪೊಟೆನ್ಷಿಯಲ್ಸ್ ಆಫ್ ಪ್ಲೇಟ್ಸ್ ಆರ್ ಮೈನಸ್ 10 ವೋಲ್ಟ್ ಆ್ಯಂಡ್ ಪ್ಲಸ್ 30 ವೋಲ್ಟ್. ದಿ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಟೂ ಪ್ಲೇಟ್ಸ್ ಈಸ್ ಆಪ್ಷನ್ ನಂಬರ್ ಒನ್ 500 ವೋಲ್ಟ್ ಪರ್ ಮೀಟರ್, ಆಪ್ಷನ್ ನಂಬರ್ ಟೂ 1000 ವೋಲ್ಟ್ ಪರ್ ಮೀಟರ್, ಆಪ್ಷನ್ ನಂಬರ್ ತ್ರೀ 2000 ವೋಲ್ಟ್ ಪರ್ ಮೀಟರ್, ಆಪ್ಷನ್ ನಂಬರ್ ಫೋರ್ 3000 ವೋಲ್ಟ್ ಪರ್ ಮೀಟರ್. ಗೈಸ್ ಈ ಕ್ವಶನ್ ಒಳಗೆ ಅವ್ರು ನಮಗೆ ಎರಡು ಚಾರ್ಜ್ಡ್ ಪ್ಲೇಟ್ಸ್ ಅನ್ನ ಕೊಟ್ಟ, ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್, ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್. ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಇಂದ ಪೊಟೆನ್ಷಿಯಲ್ ಕೊಟ್ಟಾರ ವಿಚ್ ಇಸ್ ಈಕ್ವಲ್ ಟು 30 ವೋಲ್ಟ್, ಅಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಇನ ಪೊಟೆನ್ಷಿಯಲ್ ಕೂಡ ಕೊಟ್ಟಾರ ದಟ್ ಈಸ್ ಮೈನಸ್ 10 ವೋಲ್ಟ್. ಇನ್ನು ಇವೆರಡು ಪ್ಲೇಟಿನ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಕೊಟ್ಟಾರ ದಟ್ ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ಸ್. ಇಲ್ಲಿ ಕ್ವಶನ್ ಏನಪ್ಪ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದೀಸ್ ಟು ಪ್ಲೇಟ್ಸ್. ಗೈಸ್ ನಮ್ಮ ಕಡೆ ಈ ಥರ ಎರಡು ಚಾರ್ಜ್ಡ್ ಪ್ಲೇಟ್ಸ್ ಇದ್ದಾಗ, ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್, ಇಲ್ಲಿ ಎರಡರ ಮಧ್ಯೆ ಇರತಕ್ಕಂಥ ಏನು ಸ್ಪೇಸ್ ಐತ್ಲೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಬಿಕಾಸ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ ಆಸ್ ವೆಲ್ ಆಸ್ ನೆಗೆಟಿವ್ಲಿ ಚಾರ್ಜ್ಡ್ ಪ್ಲೇಟ್. ಇನ್ನು ಈ ಫೀಲ್ಡ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಇಟ್ ಈಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇನ್ನು ಅದರ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಡಿ. ವಿ ಅಂದ್ರೆ ಪೊಟೆನ್ಷಿಯಲ್ ಬಿಟ್ವೀನ್ ದೀಸ್ ಟು ಪ್ಲೇಟ್ಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಪ್ಲೇಟ್ಸ್ ಡಿವೈಡೆಡ್ ಬೈ ಡಿ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ವಿ ಒನ್ ಮೈನಸ್ ವಿ ಟು. ವಿ ಒನ್ ಅಂದ್ರೆ 30 ವೋಲ್ಟ್, ಮೈನಸ್ ವಿ ಟು ಅಂದ್ರೆ ಮೈನಸ್ ಆಫ್ 10 ವೋಲ್ಟ್. ಸೊ ವಿ ಒನ್ ಮೈನಸ್ ವಿ ಟು ಏನು ಬರುತ್ತೆ 30 ಪ್ಲಸ್ 10 ಇಸ್ ಈಕ್ವಲ್ ಟು 40 ಬರುತ್ತೆ ಡಿವೈಡೆಡ್ ಬೈ ಡಿ. ಡಿಸ್ಟೆನ್ಸ್ ಅಂದ್ರೆ ಏನೈತಿ 2 ಸೆಂಟಿಮೀಟರ್ ಅಂತ ಕೊಟ್ಟಾರ, ಇನ್ ಟರ್ಮ್ಸ್ ಆಫ್ ಮೀಟರ್ ಬರೆದ್ರೆ 2 ಇಂಟು 10 ಇಸ್ ಟು ಮೈನಸ್ 2 ಮೀಟರ್ಸ್. ಸೊ ಇ ಇಸ್ ಈಕ್ವಲ್ ಟು 40 ಡಿವೈಡೆಡ್ ಬೈ 2 ಇಂಟು ಇದು 10 ರೇಸ್ ಟು ಮೈನಸ್ 2 ಮೇಲ್ಗಡೆ ಹೋದ್ರೆ 10 ರೇಸ್ ಟು 2, ಎರಡೊಂದ್ಲೆ ಎರಡು ಇಪ್ಪತ್ತಲೆ 20 ಇಂಟು 10 ರೇಸ್ ಟು 2 ಅಂದ್ರೆ 2000 ವೋಲ್ಟ್ ಪರ್ ಮೀಟರ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದೀಸ್ ಟು ಪ್ಲೇಟ್ಸ್ ಇಸ್ 2000 ವೋಲ್ಟ್ ಪರ್ ಮೀಟರ್. ಇಲ್ಲಿ ಡೈರೆಕ್ಷನ್ ಯಾವ ಕಡೆ ಇರ್ತೈತಿ, ಫ್ರಮ್ ಪಾಸಿಟಿವ್ ಪಾಸಿಟಿವ್ಲಿ ಚಾರ್ಜ್ ಪ್ಲೇಟ್ ಟು ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್ ಕಡೆ ಅದರ ಡೈರೆಕ್ಷನ್ ಇರ್ತೈತಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ಇಕ್ವಿವಾಲೆಂಟ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಅಂಡ್ ಬಿ ಈಸ್ ಆಪ್ಷನ್ ನಂಬರ್ ಒನ್ 50 ಪಿಕೋ ಫ್ಯಾರೆಡ್, ಆಪ್ಷನ್ ನಂಬರ್ ಟೂ 100 ಬೈ 3 ಪಿಕೋ ಫ್ಯಾರೆಡ್, ಆಪ್ಷನ್ ನಂಬರ್ 3 150 ಪಿಕೋ ಫ್ಯಾರೆಡ್, ಆಪ್ಷನ್ ನಂಬರ್ 4 300 ಪಿಕೋ ಫ್ಯಾರೆಡ್. ಗೈಸ್ ಈ ಕ್ವಶನ್ ಒಳಗೆ ಅವ್ರು ನಮಗೆ ನಾಲ್ಕು ಕೆಪಾಸಿಟರ್ಗಳು ಇರ್ತಕ್ಕಂಥ ಈ ರೀತಿ ಒಂದು ಸರ್ಕ್ಯೂಟ್ ಅನ್ನು ಕೊಟ್ಟಾರೆ. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಫೈಂಡ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಅಂಡ್ ಬಿ. ಈ ಎ ಅಂಡ್ ಬಿ ಏನ ಎರಡು ಪಾಯಿಂಟ್ ಅದಾವಲ್ಲ, ಅದ್ರ ಮಧ್ಯೆ ಇರತಕ್ಕಂಥ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಇನ್ನು ಈ ಡೈಗ್ರಾಮ್ ಅನ್ನ ಅಥವಾ ಈ ಸರ್ಕ್ಯೂಟ್ ಅನ್ನ ನೋಡಿದ ಕೂಡಲೇ ಸ್ವಲ್ಪ ಜನ ಏನು ಮಿಸ್ಟೇಕ್ ಮಾಡ್ತಾರಪ್ಪ ಅಂತಂದ್ರೆ ದಿಸ್ 50 ಪಿಕೋ ಫ್ಯಾರಡ್ ಇಸ್ ಪ್ಯಾರಲಲ್ ವಿತ್ ದೀಸ್ ಟು ಕೆಪಾಸಿಟರ್ಸ್, ಮತ್ತೆ ದಿಸ್ ಟು ಆರ್ ಪ್ಯಾರಲಲ್ ವಿತ್ ದಿಸ್ ಕೆಪಾಸಿಟರ್ ಅಂತ ಹೇಳಿ ತಿಳ್ಕೋತಾರೆ. ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕಾಣುವಂಗ ಸರ್ಕ್ಯೂಟ್ ಕೊಟ್ಟಿರೋದ್ರಿಂದ ಮೂರು ಒಂದಕ್ಕೊಂದು ಪ್ಯಾರಲಲ್ ಅದಾವ ಅಂತ ಹೇಳಿ ತಿಳ್ಕೋತಾರೆ. ಆದರೆ ಇಲ್ಲಿ ನೀವು ಕೇರ್ಫುಲ್ ಆಗಿ ನೋಡಿದ್ರೆ ದಿಸ್ ಕೆಪಾಸಿಟರ್ ಇಸ್ ಪ್ಯಾರಲಲ್ ವಿತ್ ದೀಸ್ ಟು ಕೆಪಾಸಿಟರ್ಸ್ ಕರೆ, ಯಾಕಂದ್ರೆ ಇದರ ಎಂಡ ಇಲ್ಲಿ ಕನೆಕ್ಟ್ ಐತಿ, ಈ ಕಡೆ ಎಂಡ ಇಲ್ಲಿ ಕನೆಕ್ಟ್ ಐತಿ. ಬಟ್ ಈ ಕೆಪಾಸಿಟರ್ನ ನೀವು ನೋಡಿದಾಗ ಕೆಳಗಿನ 50 ಪಿಕೋ ಫ್ಯಾರಡ್ ಕೆಪಾಸಿಟರ್ ಏನೈತೆ, ಒನ್ ಎಂಡ್ ಇಸ್ ಕನೆಕ್ಟೆಡ್ ಟು ದಿಸ್ ಪಾಯಿಂಟ್, ದಿ ಅದರ್ ಎಂಡ್ ಇಸ್ ನಾಟ್ ಕನೆಕ್ಟೆಡ್ ಟು ದಿಸ್ ಪಾಯಿಂಟ್. ಅಂದ್ರೆ ಇಟ್ ಈಸ್ ನಾಟ್ ಪ್ಯಾರಲ್, ಇಟ್ ಈಸ್ ಇನ್ ಸಿರೀಸ್. ಸೊ ಅದನ್ನ ನಾನು ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗಬೇಕಂತ ಹೇಳಿ ಈ ರೀತಿ ಬರ್ದೀನಿ. ಇದನ್ನ ನೀವು ಈ ಕಡೆ ಸ್ಟ್ರೆಚ್ ಮಾಡಿದ್ರೆ ಎ ಅಂಡ್ ಏನೈತಲ್ಲ ಅದನ್ನ, ಇದನ್ನ ನೀವು ಈ ಕಡೆ ಸ್ಟ್ರೆಚ್ ಮಾಡಿದ್ರೆ ಯುಲ್ ಗೆಟ್ 50 ಪಿಕೋ ಫ್ಯಾರಡ್ ಇನ್ ಸಿರೀಸ್ ವಿತ್ ದಿಸ್ ಕಾಂಬಿನೇಷನ್. ಇಲ್ಲಿ ನೀವು ನೋಡಿದ್ರೆ 50 ಪಿಕೋ ಫ್ಯಾರಡ್ ಮ್ಯಾಲಿಂದು ಇಟ್ ಈಸ್ ಇನ್ ಪ್ಯಾರಲಲ್ ವಿತ್ ದೀಸ್ ಟು ಕೆಪಾಸಿಟರ್ಸ್. ಸೊ ನಾನೀಗ ಎಫೆಕ್ಟಿವ್ ಕೆಪಾಸಿಟನ್ಸ್ ಬಿಟ್ವೀನ್ ಎ ಅಂಡ್ ಬಿ ಕಂಡುಹಿಡಿಬೇಕಂದ್ರೆ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಆಫ್ ದಿಸ್ ಸರ್ಕ್ಯೂಟ್, ಅಂಡ್ ದೆನ್ ಅಲ್ಲಿ ಬಂದಿರತಕ್ಕಂಥ ಎಫೆಕ್ಟಿವ್ ಕೆಪಾಸಿಟನ್ಸ್ ಇಂದ ಇದ್ರ ಜೊತೆ ಮತ್ತೊಂದು ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನು ನಾನು ಕಂಡುಹಿಡಿಬೇಕು.
ಸೊ ಮೊದಲಿಗೆ ಯು ಯು ಎರಡರದ ಎಫೆಕ್ಟಿವ್ ಕೆಪಾಸಿಟನ್ಸ್ ಕಂಡು ಹಿಡಿತೀನಿ, ಆಮೇಲೆ ಇನ್ ಪ್ಯಾರಲಲ್ ವಿತ್ ದಿಸ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಕಂಡು ಹಿಡಿತೀನಿ. ಫೈನಲ್ ಸ್ಟೆಪ್ ಏನು ಮಾಡ್ತೀನಿ, ಇವೆರಡು ಸೀರೀಸ್ ಏನು ಬಂದಿರುತ್ತೆ ಅದರ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನು ಕಂಡು ಹಿಡಿತೀನಿ. ಗೈಸ್, ನಾನು ಇಲ್ಲಿ ಮೊದಲು 200 ಪಿಕೋಫರಡ್ ಕೆಪಾಸಿಟರ್ಸ್ ಏನು ಸೀರೀಸ್ ಒಳಗೆ ಅದಾವಲ್ಲ ಅವತರದ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನು ಕಂಡು ಹಿಡಿತೀನಿ. ಇಲ್ಲಿ ಎರಡರದು ವ್ಯಾಲ್ಯೂ ಸೇಮ್ ಇರೋದ್ರಿಂದ ಎಫೆಕ್ಟಿವ್ ಕೆಪಾಸಿಟನ್ಸ್ ವ್ಯಾಲ್ಯೂ ಏನು ಬರ್ತದೆ, 100 ಪಿಕೋಫರಡ್ ಡಿವೈಡೆಡ್ ಬೈ 2 ಅಂದ್ರೆ 50 ಪಿಕೋಫರಡ್. ಸೊ ಈಗ ಏನಾಗ್ತಿ, ಇಲ್ಲಿ ಸರ್ಕ್ಯೂಟ್ ಒಳಗೆ ಮೂರು ಕೆಪಾಸಿಟರ್ ಬಂದು, ಒಂದು 50 ಪಿಕೋಫರಡ್, ಇನ್ನೊಂದು 50 ಪಿಕೋಫರಡ್, ಇನ್ನೊಂದು ಕೂಡ 50 ಪಿಕೋಫರಡ್. ದೀಸ್ ಟು ಆರ್ ಪ್ಯಾರಲಲ್ ಅಂಡ್ ದಿಸ್ ಕಾಂಬಿನೇಷನ್ ಈಸ್ ಇನ್ ಸೀರೀಸ್ ವಿತ್ ದಿಸ್ ಕೆಪಾಸಿಟರ್. ನೆಕ್ಸ್ಟ್ ಏನು ಮಾಡ್ತೀನಿ, ಈ ಕಾಂಬಿನೇಷನ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಅನ್ನು ಕಂಡು ಹಿಡಿತೀನಿ. 50-50 ಪ್ಯಾರಲಲ್ ಒಳಗಿರೋದ್ರಿಂದ ಎಫೆಕ್ಟಿವ್ ಕೆಪಾಸಿಟನ್ಸ್ ಏನು ಬರ್ತೈತಿ, 100 ಪಿಕೋಫರಡ್ ಬರ್ತದೆ. ಇನ್ ಪ್ಯಾರಲ್ ಕಾಂಬಿನೇಷನ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಇಸ್ C1+C2. ಸೊ ಫೈನಲಿ ಏನ್ ಬರ್ತಪ್ಪ ಅಂತಂದ್ರೆ, ಬಿಟ್ವೀನ್ ಎ ಅಂಡ್ ಬಿ ಐ ಓನ್ಲಿ ಹ್ಯಾವ್ ಏನಪ್ಪ 2 ಕೆಪಾಸಿಟರ್ಸ್, ಒಂದು 50 ಪಿಕೋಫರಡ್, ಇನ್ನೊಂದು 100 ಪಿಕೋಫರಡ್. ಎರಡು ಸೀರೀಸ್ ಕಾಂಬಿನೇಷನ್ ಒಳಗಿರೋದ್ರಿಂದ ಎಫೆಕ್ಟಿವ್ ಕೆಪಾಸಿಟನ್ಸ್ ಏನ್ ಬರ್ತಾ, ಫೈನಲಿ C1 × C2 / C1+C2. C1 ಅಂದ್ರೆ 50 ಪಿಕೋಫರಡ್, C2 ಅಂದ್ರೆ 100 ಪಿಕೋಫರಡ್. ಸೊ ಸಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು 50 × 100 / 50+100. 50 × 100 ಅಂದ್ರೆ 5000, 50 + 100 ಅಂದ್ರೆ 150. ಇಲ್ಲಿ ಈ 0 ಈ 0 ಕ್ಯಾನ್ಸಲ್ ಆಗುತ್ತಾ, ಇನ್ನು 5 ಮೂರಲೆ, 5 ಒಂದು ನೂರಲೆ. ಸೊ 100/3 ಪಿಕೋಫರಡ್. ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ ಏನು ಬಂತು ಬಿಟ್ವೀನ್ ಎ ಆ್ಯಂಡ್ ಬಿ, 100/3 ಪಿಕೋಫರಡ್. ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ಅ ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ ಸಿ ಚಾರ್ಜ್ಡ್ ಬೈ ಅನ್ ಅಮೌಂಟ್ ಕ್ಯೂ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲ್ ವಿತ್ ಅನ್ ಅನ್ಚಾರ್ಜ್ ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ 2C. ದಿ ಫೈನಲ್ ಚಾರ್ಜಸ್ ಆನ್ ದಿ ಕೆಪಾಸಿಟರ್ಸ್ ಆರ್ ಆಪ್ಷನ್ ನಂಬರ್ 1 Q/2, Q/2. ಆಪ್ಷನ್ ನಂಬರ್ 2 Q/4, 3Q/4. ಆಪ್ಷನ್ ನಂಬರ್ 3 Q/3, 2Q/3. ಆಪ್ಷನ್ ನಂಬರ್ 4 Q/5, 4Q/5. ಗೈಸ್, ಈ ಕ್ವಶನ್ ಒಳಗೆ ಅವರು ನಮಗೆ ಎರಡು ಕೆಪಾಸಿಟರ್ಸ್ ಅನ್ನು ಕೊಟ್ಟಾರೆ, ಒಂದು ಚಾರ್ಜ್ಡ್ ಕೆಪಾಸಿಟರ್ ವಿತ್ ಕೆಪಾಸಿಟನ್ಸ್ ಸಿ, ಇನ್ನೊಂದು ಅನ್ಚಾರ್ಜ್ಡ್ ಕೆಪಾಸಿಟರ್ ವಿತ್ ಕೆಪಾಸಿಟನ್ಸ್ 2C. ಇನ್ನು ಕ್ವಶನ್ ಒಳಗೆ ಏನು ಹೇಳಪ್ಪ ಅಂತಂದ್ರೆ, ಈ ಚಾರ್ಜ್ಡ್ ಕೆಪಾಸಿಟರ್ ಮೇಲೆ ಚಾರ್ಜ್ ಕ್ಯೂ ಸ್ಟೋರ್ ಆಗೈತೆ ಅಂತ ಹೇಳಿ ಹೇಳ್ಯಾರ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ, ಇವೆರಡೂ ಕೆಪಾಸಿಟರ್ಸನ್ನು ಈ ಥರ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ, ಈ ಟೋಟಲ್ ಚಾರ್ಜ್ ಕ್ಯೂ ಏನೈತಲ್ಲ ಇದು ಎರಡೂ ಕಡೆ ಶೇರ್ ಆಗುತ್ತೆ. ಲೆಟ್ Q1 ಬಿ ದಿ ಚಾರ್ಜ್ ಆನ್ ದಿ ಕೆಪಾಸಿಟರ್ ವಿತ್ ಕೆಪಾಸಿಟನ್ಸ್ ಸಿ, ಆ್ಯಂಡ್ ಲೆಟ್ Q2 ಬಿ ದಿ ಚಾರ್ಜ್ ಆನ್ ಕೆಪಾಸಿಟರ್ ವಿತ್ ಕೆಪಾಸಿಟನ್ಸ್ 2C. ಅಂದರೆ ಕೆಪಾಸಿಟನ್ಸ್ ಸಿ ಇರ್ತಕ್ಕಂಥ ಕೆಪಾಸಿಟರ್ ಮೇಲೆ Q1 ಉಳಿತೈತೆ ಅಂತೇಳಿ ಅನ್ಕೊಳ್ಳೋದು, ಮತ್ತೆ ಕೆಪಾಸಿಟನ್ಸ್ 2C ಇರ್ತಕ್ಕಂಥ ಕೆಪಾಸಿಟರ್ ಮೇಲೆ Q2 ಚಾರ್ಜ್ ಉಳಿತೈತೆ ಅಂತ ಹೇಳಿ ಅನ್ಕೊಳ್ಳೋದು. ಇಲ್ಲಿ ಕ್ವಶನ್ ಏನಪ್ಪ ಅಂತಂದ್ರೆ, ವಿ ನೀಡ್ ಟು ಫೈಂಡ್ ವ್ಯಾಲ್ಯೂಸ್ ಆಫ್ Q1 ಆ್ಯಂಡ್ Q2. ಎಷ್ಟೆಷ್ಟು ಚಾರ್ಜ್ ಯಾವ್ಯಾವ ಕೆಪಾಸಿಟರ್ ಮೇಲೆ ಐತೆ ಅನ್ನೋದನ್ನು ನಾವಿಲ್ಲಿ ಕಂಡು ಹಿಡಿಬೇಕು. ಇಲ್ಲಿ ನಮಗೆ ಮೊದಲು ಏನು ಕೊಡ್ತೈತಪ್ಪ ಅಂತಂದ್ರೆ, ಟೋಟಲ್ ಚಾರ್ಜ್ ಇನಿಷಿಯಲಿ ಕನೆಕ್ಟ್ ಮಾಡೋಕ್ಕಿಂತ ಮೊದಲು ಎಷ್ಟಿತ್ತು, ಕ್ಯೂ, ಇಲ್ಲಿ 0. ಸೊ ಟೋಟಲ್ ಚಾರ್ಜ್ ಇಸ್ ಕ್ಯೂ. ಸೊ ಆಫ್ಟರ್ ಕನೆಕ್ಟಿಂಗ್ ಏನಾಗುತ್ತೆ, ಇದೇ ಚಾರ್ಜ್ ಕ್ಯೂ ಎರಡು ಕಡೆ ಶೇರ್ ಆಗುತ್ತೆ. ಸೊ Q1 + Q2 = Q. ಸೊ ಇದನ್ನು ನಾವು ಯೂಸ್ ಮಾಡ್ಕೊಂಡ ನಾವೀಗ Q1 + Q1 ಮತ್ತು Q2 ವ್ಯಾಲ್ಯೂನ ಕಂಡುಹಿಡಿಯೋದು. ಗೈಸ್, ಇಲ್ಲಿ ಎರಡು ಕೆಪಾಸಿಟರ್ಗಳು ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಬೋತ್ ದಿ ಕೆಪಾಸಿಟರ್ಸ್ ವಿಲ್ ಬಿ ಸೇಮ್. ಅಂದ್ರೆ ಫಾರ್ ಫಸ್ಟ್ ಕೆಪಾಸಿಟರ್ ವಿತ್ ಕೆಪಾಸಿಟನ್ಸ್ ಸಿ ನಾನು ಏನಂತ ಬರೀಬಹುದು, C = Q1/V. ಇಲ್ಲಿ Q1 ಅಂದ್ರೆ ಚಾರ್ಜ್ ಆನ್ ದಿ ಕೆಪಾಸಿಟರ್, ವಿ ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕೆಪಾಸಿಟರ್. ಇನ್ನು ಫಾರ್ ಅನದರ್ ಕೆಪಾಸಿಟರ್, 2C ಕೆಪಾಸಿಟನ್ಸ್ ಇರತಕ್ಕಂಥ ಕೆಪಾಸಿಟರ್ ನಾನು ಏನು ಬರೀಬಹುದು, 2C = Q2/V. ಇಲ್ಲಿ ಕೂಡ ವಿ ಸೇಮ್, ಎರಡು ಕಡೆ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ಚಾರ್ಜ್ ಆನ್ ಕೆಪಾಸಿಟರ್ ಇಸ್ Q2. ನಾನೇನು ಮಾಡ್ತೀನಿ, ಇವೆರಡನ್ನೂ ಡಿವೈಡ್ ಮಾಡ್ತೀನಿ. ಸೊ C / 2C ಅಂದ್ರೆ ಹಾಫ್ ಬರ್ತೈತಿ, V ಕ್ಯಾನ್ಸಲ್ ಆಗಿ Q1/Q2 ಬರ್ತೈತಿ. ಇದರಿಂದ ನಾನು ಏನು ಬರ್ಕೋಬಹುದು, Q2 = 2Q1. Q2 ಈ ಕಡೆ ಕಳಿಸಿದ್ರೆ Q2 = 2Q1. ಇನ್ನು Q2 = 2Q1 ಬಂದಲ್ಲ, ಇದನ್ನ ಈ ಇಕ್ವೇಶನ್ ಒಳಗೆ ಹಾಕೋತೀನಿ. Q1 + Q2 ಅಂದ್ರೆ 2Q1 = Q. 3Q1 = Q. Q1 = Q/3 ಬಂತು. ಇನ್ನು ಇದರಿಂದ Q2 ಅಂದ್ರೆ Q - Q/3 ಅಂದ್ರೆ 2Q/3. ಸೊ ಸಿ ಕೆಪಾಸಿಟನ್ಸ್ ಇರತಕ್ಕಂಥ ಕೆಪಾಸಿಟರ್ ಮೇಲೆ ಇರತಕ್ಕಂಥ ಚಾರ್ಜ್ ಏನು, Q/3. 2C ಕೆಪಾಸಿಟನ್ಸ್ ಇರತಕ್ಕಂಥ ಕೆಪಾಸಿಟರ್ ಮೇಲೆ ಇರತಕ್ಕಂಥ ಚಾರ್ಜ್ 2Q/3. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3, ದಟ್ ಈಸ್ Q/3, 2Q/3. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನ್ ಅನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ದಿ ಫಿಗರ್ ಗಿವ್ಸ್ ದಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ವಿ ಆಸ್ ಅ ಫಂಕ್ಷನ್ ಆಫ್ ಡಿಸ್ಟೆನ್ಸ್ ಥ್ರೂ 4 ರೀಜನ್ಸ್ ಆನ್ ಎಕ್ಸ್ ಆಕ್ಸಿಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಟ್ರೂ ಫಾರ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇ ಇನ್ ದೀಸ್ ರೀಜನ್ಸ್? ಆಪ್ಷನ್ ನಂಬರ್ 1, EA > EB > EC > ED. ಆಪ್ಷನ್ ನಂಬರ್ 2, EA = EC and EB < ED. ಆಪ್ಷನ್ ನಂಬರ್ 3, EB = ED and EA < EC. ಆಪ್ಷನ್ ನಂಬರ್ 4, EA < EB > EC > ED.
ಗೈಸ್ ಈ ಕ್ವಶನ್ ಒಳಗ ಅವ್ರು ನಮಗೆ ಈ ರೀತಿ ಒಂದು ಗ್ರಾಫ್ ಅನ್ನ ಕೊಟ್ಟಾರ. ಇದು ಎದರ್ ಗ್ರಾಫ್ ಅಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ವಿ ವರ್ಸಸ್ ಎಕ್ಸ್ ಗ್ರಾಫ್. ಅಂದ್ರೆ ಎಕ್ಸ್ ಆಕ್ಸಿಸ್ ಮೇಲೆ ಡಿಫರೆಂಟ್ ಪೊಸಿಷನ್ ಒಳಗ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ವ್ಯಾಲ್ಯೂ ಏನೇನ್ ಐತೆ ಅನ್ನೋದನ್ನ ಈ ಗ್ರಾಫ್ ನಮಗೆ ಕೊಡುತ್ತೆ. ಇನ್ನು ಈ ಗ್ರಾಫ್ ಒಳಗೆ ನೀವು ನೋಡಿದ್ರೆ ನಾಲ್ಕು ರೀಜನ್ಸ್ ಅದಾವು, ರೀಜನ್ ಎ, ರೀಜನ್ ಬಿ, ರೀಜನ್ ಸಿ ಮತ್ತು ರೀಜನ್ ಡಿ. ಇಲ್ಲಿ ಕ್ವಶನ್ ಏನಪ್ಪ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ರಿಲೇಷನ್ ಬಿಟ್ವೀನ್ ದಿ ಮ್ಯಾಗ್ನಿಟ್ಯೂಡ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಇನ್ ದೀಸ್ ರೀಜನ್ಸ್. ಅಂದ್ರೆ ಈ ನಾಲ್ಕು ರೀಜನ್ ಒಳಗೆ ಇರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಮಧ್ಯೆ ಇರತಕ್ಕಂಥ ರಿಲೇಷನ್ ಅನ್ನ ನಾವಿಲ್ಲಿ ಹೇಳಬೇಕು. ಗೈಸ್ ಅದಕ್ಕಾಗಿ ನಾನು ಈ ಫಾರ್ಮುಲಾನ ಯೂಸ್ ಮಾಡ್ತೀನಿ, ವಿಚ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು ಮಾಡ್ ಡಿ ವಿ ಬೈ ಡಿ ಎಕ್ಸ್. ಅಂದ್ರೆ ನನಗೆ ಯಾವ್ದೇ ಒಂದು ಪಾಯಿಂಟ್ನಾಗ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಬೇಕಾಗಿತ್ತಂದ್ರೆ ನಾನು ಏನ್ ಮಾಡಬೇಕು, ಆ ಪಾಯಿಂಟ್ನಾಗ ಚೇಂಜ್ ಇನ್ ಪೊಟೆನ್ಶಿಯಲ್ ಪರ್ ಯೂನಿಟ್ ಲೆಂತ್ ಅನ್ನ ಕಂಡುಹಿಡಿಬೇಕು. ಅಂದ್ರೆ ಎಷ್ಟು ಚೇಂಜ್ ಆಗುತ್ತೆ ಪೊಟೆನ್ಶಿಯಲ್ ಪರ್ ಯೂನಿಟ್ ಲೆಂತ್ ಅನ್ನ ಕಂಡುಹಿಡಿದ್ರೆ ಐ ವಿಲ್ ಗೆಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಇಲ್ಲಿ ನೀವು ನೋಡಿದ್ರೆ ನಾಲ್ಕು ರೀಜನ್ ಅದಾವು. ಈ ರೀಜನ್ ಒಳಗೆ ಚೇಂಜ್ ಇನ್ ಪೊಟೆನ್ಶಿಯಲ್ ಪರ್ ಯೂನಿಟ್ ಲೆಂತ್ ನೀವು ಕಂಡುಹಿಡಿದ್ರೆ ಡಿ ವಿ ಬೈ ಡಿ ಎಕ್ಸ್ ಕಂಡುಹಿಡಿದ್ರೆ ಏನ್ ಬರುತ್ತಿಲ್ಲಿ, ಡಿ ವಿ ಚೇಂಜ್ ಇನ್ ಪೊಟೆನ್ಶಿಯಲ್ ಜೀರೋ ಐತಿ, ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನಿಟ್ಯೂಡ್ ಇನ್ ದಿಸ್ ರೀಜನ್ ಈಸ್ ಜೀರೋ, ಇ ಎ ಇಸ್ ಈಕ್ವಲ್ ಟು ಜೀರೋ. ಸಿಮಿಲರ್ಲಿ ನಾವು ಎರಡನೇ ರೀಜನ್ ಒಳಗೆ ನೀವು ನೋಡಿದ್ರೆ ಚೇಂಜ್ ಇನ್ ಪೊಟೆನ್ಶಿಯಲ್ ಎಷ್ಟೈತಿ, ಇಲ್ಲಿ ಟೂ ಟು ಫೋರ್ ಆಗಕತ್ತೈತಿ, ಫೈನಲ್ ಫೋರ್ ಐತಿ, ಇನಿಷಿಯಲ್ ಟೂ ಐತಿ, ಸೊ ಫೋರ್ ಮೈನಸ್ ಟೂ ಟೂ ಐತಿ ಡಿವೈಡೆಡ್ ಬೈ ಒನ್. ಸೊ ಡಿ ವಿ ಬೈ ಡಿ ಎಕ್ಸ್ ಅಂತ ಏನ್ ಬರಾಕತೈತಿ, ಇಲ್ಲಿ ಟೂ ಬರಾಕತೈತಿ. ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದಿಸ್ ರೀಜನ್ ಈಸ್ ಟೂ. ಸಿಮಿಲರ್ಲಿ ಇನ್ ಥರ್ಡ್ ರೀಜನ್ ಒಳಗೆ ನೀವು ನೋಡಿದ್ರೆ ಅಗೇನ್ ಡಿ ವಿ ಚೇಂಜ್ ಆಗತ್ತಿಲ್ಲ ಪೊಟೆನ್ಶಿಯಲ್, ದಟ್ ಇಸ್ ಬೈ ಇ ಸಿ ಇಸ್ ಈಕ್ವಲ್ ಟು ಝೀರೋ. ಇನ್ ಇ ಡಿ ಇಲ್ಲಿ ಫೈನಲ್ ಝೀರೋ ಐತಿ, ಇಲ್ಲಪ್ಪ ಇನಿಷಿಯಲ್ ಏನೈತಿ ಫೋರ್ ಐತಿ, ಅಂದ್ರೆ ಫೋರ್ ಟು ಝೀರೋ ಆಗತೈತಿ. ಚೇಂಜ್ ಇಸ್ ಝೀರೋ ಮೈನಸ್ ಫೋರ್, ಮಾಡ್ ತಗೊಂಡ್ರೆ ಫೋರ್ ಬರ್ತೈತಿ. ಸೊ ಏನ್ ಬರ್ತದೆ ರಿಲೇಷನ್ ನಮಗೆ ಇಲ್ಲಿ, ಇ ಎ ಇಸ್ ಈಕ್ವಲ್ ಟು ಇ ಸಿ ವಿಚ್ ಇಸ್ ಈಕ್ವಲ್ ಟು ಝೀರೋ ಅಂಡ್ ಇ ಬಿ ಇಸ್ ಲೆಸ್ ದನ್ ಇ ಡಿ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ ಟೂ. ಇಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಬೇಸಿಕಲಿ ದಿ ಮಾಡ್ ಆಫ್ ಡಿ ವಿ ಬೈ ಡಿ ಎಕ್ಸ್. ಚೇಂಜ್ ಇನ್ ಪೊಟೆನ್ಶಿಯಲ್ ಪರ್ ಯೂನಿಟ್ ಲೆಂತ್ ನಿಮಗೆ ಗೊತ್ತಿತ್ತಪ್ಪ ಅಂತಂದ್ರೆ ಅದರ ಮಾಡ್ ತಗೊಂಡ್ರೆ ನೀವು ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ಎನಿ ಪಾಯಿಂಟ್ ನಿಮಗೆ ಸಿಗ್ತದೆ. ಇನ್ ವಾಟ್ ಅಬೌಟ್ ಡೈರೆಕ್ಷನ್? ಡೈರೆಕ್ಷನ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಇಲ್ಲಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದಿ ಡೈರೆಕ್ಷನ್ ಇನ್ ವಿಚ್ ದಿ ಪೊಟೆನ್ಶಿಯಲ್ ಡಿಕ್ರೀಸಸ್. ಯಾವ ಡೈರೆಕ್ಷನ್ ಒಳಗೆ ಪೊಟೆನ್ಶಿಯಲ್ ಡಿಕ್ರೀಸ್ ಆಗುತ್ತೋ ಆ ಡೈರೆಕ್ಷನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇರ್ತದೆ. ಇಲ್ಲಿ ನೀವು ನೋಡಿದ್ರೆ ರೀಜನ್ ಇಲ್ಲಿ ಅನ್ಕ ಎಲೆಕ್ಟ್ರಿಕ್ ಫೀಲ್ಡ್ ಜೀರೋ ಐತಿ ಎ ಒಳಗೆ, ಇನ್ನು ಬಿ ಒಳಗೆ ಇಲ್ಲಿದ ಇಲ್ಲಿ ಹೋಗ್ಬೇಕಂದ್ರೆ ನಿಮ್ಗೆ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗತೈತಿ. ಸೊ ಇನ್ ದಿಸ್ ರೀಜನ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬಿ ಫೀಲ್ಡ್ ವಿಲ್ ಬಿ ಅಪೋಸಿಟ್. ಯಾವ ಡೈರೆಕ್ಷನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಕ್ರೀಸ್ ಆಗುತ್ತೋ ಆ ಡೈರೆಕ್ಷನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇರ್ತೈತಿ. ಇನ್ನು ರೀಜನ್ ಸಿ ಒಳಗೆ ಅಗೇನ್ ಝೀರೋ ಐತಿ. ಇನ್ನು ಫೋರ್ ಒಳಗೆ ಈ ಡೈರೆಕ್ಷನ್ ಒಳಗೆ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಕ್ರೀಸ್ ಆಗತೈತಿ. ಸೊ ದಟ್ ವಿಲ್ ಬಿ ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ರೀಜನ್ ಬಿ ಒಳಗೆ ಈ ಕಡೆ ಐತಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ರೀಜನ್ ಏನಪ್ಪ ಫೋರ್ ಒಳಗೆ ಅಂದ್ರೆ ಡಿ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಆ ಕಡೆ ಐತಿ. ಸೊ ನಿಮ್ಗೆ ಜಸ್ಟ್ ಇನ್ಫಾರ್ಮೇಶನ್ ಗೊತ್ತಿರಲಿ ಅಂತ ಹೇಳಿ ಹೇಳಕತ್ತೀನಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್. ಈ ಕ್ವಶನ್ ಅನ್ನು ಕೂಡ 2019 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಅ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಸಪರೇಟೆಡ್ ಬೈ ಅ ಸರ್ಟನ್ ಡಿಸ್ಟೆನ್ಸ್ ಅಪಾರ್ಟ್ ಸ್ಟೋರ್ಸ್ ಎಲೆಕ್ಟ್ರಿಕಲ್ ಪೊಟೆನ್ಶಿಯಲ್ ಎನರ್ಜಿ. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ ಇನ್ಕ್ರೀಸ್ಡ್ ದಿ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್. ಆಪ್ಷನ್ ನಂಬರ್ ಒನ್ ಇನ್ಕ್ರೀಸಸ್ ಇನ್ ಎನಿ ಕೇಸ್. ಆಪ್ಷನ್ ನಂಬರ್ ಟೂ ಡಿಕ್ರೀಸಸ್ ಇನ್ ಎನಿ ಕೇಸ್. ಆಪ್ಷನ್ ನಂಬರ್ ತ್ರೀ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್. ಆಪ್ಷನ್ ನಂಬರ್ ಫೋರ್ ರಿಮೈನ್ಸ್ ದಿ ಸೇಮ್. ಗೈಸ್ ಪೊಟೆನ್ಶಿಯಲ್ ಎನರ್ಜಿ ಆಫ್ ಟೂ ಚಾರ್ಜ್ ಸಿಸ್ಟಮ್ ಇಸ್ ಬೇಸಿಕಲಿ ದಿ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಅರೇಂಜಿಂಗ್ ಟೂ ಚಾರ್ಜಸ್ ಇನ್ ಅ ಪರ್ಟಿಕ್ಯುಲರ್ ಕಾನ್ಫಿಗರೇಷನ್. ಅಂದ್ರೆ ನಮ್ಮ ಕಡೆ ಕ್ಯೂ ಒನ್ ಕ್ಯೂ ಟು ಅಂತ ಹೇಳಿ ಎರಡು ಚಾರ್ಜಸ್ ಇತ್ತು, ಅವತ್ತರ ಆರ್ ಡಿಸ್ಟೆನ್ಸ್ ಸಮೀಪ ತರಲಿಕ್ಕೆ ನಾವು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಿನ ವಿರುದ್ಧ ಎಷ್ಟು ವರ್ಕ್ ಮಾಡ್ತೀವಲ್ಲ ದಟ್ ವರ್ಕ್ ವಿಲ್ ಬಿ ಸ್ಟೋರ್ಡ್ ಆಸ್ ಪೊಟೆನ್ಶಿಯಲ್ ಎನರ್ಜಿ ಆಫ್ ದಿ ಸಿಸ್ಟಮ್. ಇನ್ನು ಪೊಟೆನ್ಶಿಯಲ್ ಎನರ್ಜಿಗೆ ನಮ್ಮ ಕಡೆ ಎಕ್ಸ್ಪ್ರೆಷನ್ ಏನೈತಿ, ಯು ಇಸ್ ಈಕ್ವಲ್ ಟು 1/4 pi ಎಪ್ಸಿಲಾನ್ ನಾಟ್ ಕ್ಯೂ ಒನ್ ಕ್ಯೂ ಟು ಡಿವೈಡೆಡ್ ಬೈ ಆರ್. ಇನ್ನು ಕ್ವಶನ್ ಬರೋದಾದ್ರೆ ಅವ್ರು ಏನ್ ಕೇಳ್ಯಾರಪ್ಪ ಅಂತಂದ್ರೆ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಇಫ್ ಆರ್ ಇಸ್ ಇನ್ಕ್ರೀಸ್ಡ್ ವಾಟ್ ವಿಲ್ ಹ್ಯಾಪನ್ ಟು ದಿ ಪೊಟೆನ್ಶಿಯಲ್ ಎನರ್ಜಿ ಆಫ್ ದಿ ಸಿಸ್ಟಮ್? ಪೊಟೆನ್ಶಿಯಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಅಥವಾ ಸೇಮ್ ಉಳಿಯುತ್ತೋ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಇಲ್ಲಿ ಕಾಮನ್ ಮಿಸ್ಟೇಕ್ ಮಾಡೋದು ಎಲ್ಲರೂ ಏನಪ್ಪ ಅಂತಂದ್ರೆ ಈ ಎಕ್ಸ್ಪ್ರೆಷನ್ ಒಳಗೆ ಆರ್ ಅನ್ನ ನಾವು ಇನ್ಕ್ರೀಸ್ ಮಾಡಿದ್ರೆ ಯು ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಈ ಎಕ್ಸ್ಪ್ರೆಷನ್ ನೋಡಿದ ಕೂಡಲೇ. ಸೊ ಅದಕ್ಕೆ ಏನಂತ ತಿಳ್ಕೋತಾರೆ ಎಲ್ಲರೂ, ಡಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿದ ಕೂಡಲೇ ಏನಪ್ಪ ಪೊಟೆನ್ಶಿಯಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ ಅನ್ನೋದನ್ನ ತಿಳ್ಕೋತಾರೋ. ದಟ್ ಈಸ್ ರಾಂಗ್, ದಟ್ ಈಸ್ ಹಾಫ್ ಕರೆಕ್ಟ್. ಯಾಕಂದ್ರೆ ಇಲ್ಲಿ ಎರಡು ಕೇಸಸ್ ಬರ್ತಾವೆ. ಮೊದಲನೇ ಕೇಸ್ ಯಾವ್ದಪ್ಪ ಅಂತಂದ್ರೆ ವೆನ್ ದಿ ಪ್ರಾಡಕ್ಟ್ ಕ್ಯೂ ಒನ್ ಕ್ಯೂ ಟು ಇಸ್ ಗ್ರೇಟರ್ ದನ್ ಝೀರೋ. ಹಿಂಗಂದ್ರೆ ಏನು, ವೆನ್ ದೀಸ್ ಟೂ ಚಾರ್ಜಸ್ ಆರ್ ಆಫ್ ಸೇಮ್ ಪೊಲಾರಿಟಿ, ಇಲ್ಲಿ ಪ್ಲಸ್ ಪ್ಲಸ್ ಇದ್ದು ಅಥವಾ ಮೈನಸ್ ಮೈನಸ್ ಇದ್ದಾಗಿಂದು ಈ ಕೇಸ್. ಇನ್ನು ಎರಡನೇ ಕೇಸ್ ಯಾವ್ದಪ್ಪ ಅಂತಂದ್ರೆ ಎರಡೂ ಚಾರ್ಜಸ್ ಪೊಲಾರಿಟಿ ಡಿಫರೆಂಟ್ ಇದ್ದಾಗ, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ. ಮೊದಲು ಈ ಕೇಸಿಗೆ ಬರೋಣ. ಎರಡು ಪ್ಲಸ್ ಪ್ಲಸ್ ಅಥವಾ ಎರಡು ಮೈನಸ್ ಮೈನಸ್ ಇದ್ದಾಗ ಇಲ್ಲಿ ಏನಿರ್ತೈತಿ, ಚಾರ್ಜಸ್ ಮಧ್ಯೆ ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಇರ್ತದೆ. ರಿಪಲ್ಸಿವ್ ಫೋರ್ಸ್ ಇರೋದ್ರಿಂದ ನಾವು ಚಾರ್ಜಸ್ ಅನ್ನ ಸಮೀಪ ತರಬೇಕಂದ್ರೆ
potential energy will decrease if we increase the distance in this case. Yaradu polarity same iddaga distance ana increase madidre avalle potential energy decrease agutte. Inu erane case yaradu opposite polarity iddaga ondu plus charge iddaga ondu minus charge iddaga force yavudu irutti electrostatic attraction irutte. Attractive force iddaga navenadanna samip tarbekagilla avaga navu dura vayilikke we have to do work and that work will be stored as potential energy. Andra in case of e case olaga ಸಮೀಪಿದ್ದ ಚಾರ್ಜ್ ಒಳಗೆ ಲೆಸ್ ಪೊಟೆನ್ಷಿಯಲ್ ಎನರ್ಜಿ ಇರ್ತತಿ ನಾವು ದೂರ ಹೋದ್ರೆ ಅದನ್ನ ಮೋರ್ ಪೊಟೆನ್ಷಿಯಲ್ ಎನರ್ಜಿ ಇರ್ತತಿ ಯಾಕಂದ್ರೆ ದೇ ಅಟ್ರಾಕ್ಟ್ ಈಚ್ ಅದರ್ ಸೋ ಈ ಕೇಸ್ ಒಳಗೆ ಏನಪ್ಪ ಆರ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ ಪೊಟೆನ್ಷಿಯಲ್ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ ಸೋ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಪೊಟೆನ್ಷಿಯಲ್ ಎನರ್ಜಿ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಸೋ ದಟ್ ಈಸ್ ಆಪ್ಷನ್ ನಂಬರ್ 3 ಗೈಸ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7 ಈ ಕ್ವೆಶ್ಚನ್ ಅನ್ನು 2020 ಒಳಗೆ ಕೇಳಿದ್ರು ಕ್ವೆಶ್ಚನ್ ಏನಪ್ಪ ಅಂತಂದ್ರೆ Figure shows three points A, B, and C in a region of uniform electric field E. The line AB is perpendicular and BC is parallel to the field lines. Then which of the following holds good? Option number 1, VA is equal to VB less than VC. Option number 2, VA greater than VB equal to VC. Option number 3, VA equal to VB equal to VC. Option number 4, VA equal to VB greater than VC. Here, VA, VB, and VC represent the electric potential at points A, B, and C respectively. Guys, ee question olaga ondu uniform electric field irthakkanta region anna kottara. Innu ee region olaga moor points anna kuda kottara. A, B, C. Illi avaru en helarappa antandre VA is the potential at A, VB is the potential at B, and VC is the potential at C. Innu question enappa antandre ee VA, VB mattu VC madhye irthakkanta relation anna navu illi kandidibeku. ಅದಕ್ಕಾಗಿ ನಮಗೆ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಿರಬೇಕು ಯಾವಪ್ಪ ಅಂತಂದ್ರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಫಾರ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾವ ರೀತಿ ಇರ್ತಾವ ಅನ್ನೋದು ಗೊತ್ತಿರಬೇಕು ಪ್ಲೇನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್ ವಿಚ್ ಆರ್ ನಾರ್ಮಲ್ ಟು ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ದಿ ಏನಪ್ಪ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಇದಕ್ಕೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೆಂಗಿರ್ತಾವು ಪ್ಲೇನ್ಸ್ ವಿಚ್ ಆರ್ ನಾರ್ಮಲ್ ಟು ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಅಂದ್ರೆ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಏನದವಲ್ಲ These two points lie on the equipotential surface. Yeradu points enadavala, these two points lie on equipotential surface. Hangadra, yeradu points ina potential same irutte. VA is equal to VB. Inu yeradne point enappa antandre, direction of the electric field is the direction in which potential decreases. Andre, yavaglu direction of electric field yavudagirutappa antandre, yav direction olaga potential value kadime aagirutattalla, aa direction ana direction of electric field aagirutte. Illi direction of electric field ee kade aitandre, ಇದೇ ಡೈರೆಕ್ಷನ್ ಒಳಗೆ ಪೊಟೆನ್ಷಿಯಲ್ ವ್ಯಾಲ್ಯೂ ಕೂಡ ಡಿಕ್ರೀಸ್ ಆಗಕತ್ತೆ ಅಂದ್ರೆ ಪೊಟೆನ್ಷಿಯಲ್ ಅಟ್ ಸಿ ಇಸ್ ಲೆಸ್ ದನ್ ಪೊಟೆನ್ಷಿಯಲ್ ಅಟ್ ಬಿ ಆರ್ ಪೊಟೆನ್ಷಿಯಲ್ ಅಟ್ ಎ ಸೊ ಅದರ ಸಲುವಾಗಿ ನಮ್ಮ ಆನ್ಸರ್ ಏನಾಗುತ್ತೆ ಬಿ ಎ ಇಸ್ ಈಕ್ವಲ್ ಟು ವಿ ಬಿ ಬಿಕಾಸ್ ದೀಸ್ ಟು ಆರ್ ಆನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇನ್ನು ದೀಸ್ ಟು ಆರ್ ಗ್ರೇಟರ್ ದನ್ ಬಿ ಸಿ ಬಿಕಾಸ್ ಡೈರೆಕ್ಷನ್ ಆಫ್ ದಿ ಫೀಲ್ಡ್ ಇಸ್ ದಿ ಡೈರೆಕ್ಷನ್ ಇನ್ ವಿಚ್ ದಿ ಪೊಟೆನ್ಷಿಯಲ್ ಇಸ್ ಡಿಕ್ರೀಸಿಂಗ್ ಈ ಡೈರೆಕ್ಷನ್ ಒಳಗೆ ಪೊಟೆನ್ಷಿಯಲ್ ಡಿಕ್ರೀಸ್ ಆಗತೈತಿ ಅದಕ್ಕೆ ವಿ ಸಿ ವ್ಯಾಲ್ಯೂ ಇವೆರಡಕ್ಕಿಂತ ಕಡಿಮೆ ಇರ್ತದೆ ಸೊ ಆನ್ಸರ್ ಟು ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ನಂಬರ್ 4 ಗೈಸ್ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ಈ ಕ್ವೆಶ್ಚನ್ ಅನ್ನು ಕೂಡ 2020 ಒಳಗೆ ಕೇಳಿದ್ರು ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ ದಿ ಡಿಫರೆನ್ಸ್ ಬಿಟ್ವೀನ್ ಇಕ್ವಿವಾಲೆಂಟ್ ಕೆಪಾಸಿಟೆನ್ಸಸ್ ಆಫ್ ಟೂ ಐಡೆಂಟಿಕಲ್ ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ದಟ್ ಇನ್ ಸೀರೀಸ್ ಈಸ್ 6 ಮೈಕ್ರೋಫ್ಯಾರಡ್ ದಿ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಆಫ್ ಈಚ್ ಕೆಪಾಸಿಟರ್ ಈಸ್ ಆಪ್ಷನ್ ನಂಬರ್ 1 4 ಮೈಕ್ರೋಫ್ಯಾರಡ್ ಆಪ್ಷನ್ ನಂಬರ್ 2 6 ಮೈಕ್ರೋಫ್ಯಾರಡ್ ಆಪ್ಷನ್ ನಂಬರ್ 3 2 ಮೈಕ್ರೋಫ್ಯಾರಡ್ ಆಪ್ಷನ್ ನಂಬರ್ 4 3 ಮೈಕ್ರೋಫ್ಯಾರಡ್ ಗೈಸ್ ಎರಡು ಐಡೆಂಟಿಕಲ್ ಕೆಪಾಸಿಟರ್ಸ್ ಅನ್ನ ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡಿದ್ರೆ ಉತ್ತರ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟು ಬರ್ತೈತಿ ಸಿ ಒನ್ ಪ್ಲಸ್ ಸಿ ಟು ಅಂದ್ರೆ ಸಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಟು ಸಿ ಇನ್ನು ಅವೇ ಎರಡು ಕೆಪಾಸಿಟರ್ಸ್ ಅನ್ನ ಸೀರೀಸ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡಿದ್ರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಎಷ್ಟು ಬರ್ತೈತಿ ಸಿ ಇಂಟು ಸಿ ಡಿವೈಡೆಡ್ ಬೈ ಸಿ ಪ್ಲಸ್ ಸಿ ವಿಚ್ ಇಸ್ ಈಕ್ವಲ್ ಟು ಸಿ ಬೈ ಟು ಕ್ವಶನ್ ಒಳಗೆ ಏನು ಹೇಳಪ್ಪ ಅಂತಂದ್ರೆ ಎಫೆಕ್ಟಿವ್ ಕೆಪಾಸಿಟನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಮೈನಸ್ ಎಫೆಕ್ಟಿವ್ ಕೆಪಾಸಿಟನ್ಸ್ ಇನ್ ಸೀರೀಸ್ ಕಾಂಬಿನೇಷನ್ ಇಸ್ ಈಕ್ವಲ್ ಟು 6 ಮೈಕ್ರೋಫ್ಯಾರಡ್ ಸಿಪಿ ಮೈನಸ್ ಸಿ ಎಸ್ ಇಸ್ ಈಕ್ವಲ್ ಟು 6 ಮೈಕ್ರೋಫ್ಯಾರಡ್ ಅಂತ ಹೇಳಿ ಹೇಳ್ಯಾರ ನೆಕ್ಸ್ಟ್ ಏನ್ ಕೇಳ್ಯಾರಪ್ಪ ಅಂತಂದ್ರೆ ಈ ವ್ಯಾಲ್ಯೂ ಆಫ್ ಸಿ ಕಂಡಿಡಿ ಅಂತ ಹೇಳಿ ಹೇಳ್ಯಾರ ಸಿಪಿ ಅಂದ್ರೆ ಟು ಸಿ ಬಂದತಿ ಸಿ ಎಸ್ ಅಂದ್ರೆ ಸಿ ಬೈ ಟು ಬಂದತಿ ಟು ಸಿ ಮೈನಸ್ ಸಿ ಬೈ ಟು ಇಸ್ ಈಕ್ವಲ್ ಟು 6 ಮೈಕ್ರೋಫ್ಯಾರಡ್ ಎಲ್ ಸಿ ಎಂ ತೆಗೆದ್ರೆ ಇದೇನಾಗುತ್ತೆ 4 ಸಿ ಮೈನಸ್ ಸಿ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು 6 ಮೈಕ್ರೋಫ್ಯಾರಡ್ ಟು ಆ ಕಡೆ ಕಳಿಸಿದ್ರೆ 3 ಸಿ ಇಸ್ ಈಕ್ವಲ್ ಟು 12 ಮೈಕ್ರೋಫ್ಯಾರಡ್ ಸಿ ಇಸ್ ಈಕ್ವಲ್ ಟು 12 ಬೈ 3 ಅಂದ್ರೆ 4 ಮೈಕ್ರೋಫ್ಯಾರಡ್ ಸೊ ಕೆಪಾಸಿಟನ್ಸ್ ಆಫ್ ಈಚ್ ಕೆಪಾಸಿಟರ್ ಇಸ್ 4 ಮೈಕ್ರೋಫ್ಯಾರಡ್ ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1 ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 9 ಈ ಕ್ವಶನ್ ಅನ್ನು ಕೂಡ 2020 ಒಳಗೆ ಕೇಳಿದ್ರು ಕ್ವಶನ್ ಏನಪ್ಪ ಅಂತಂದ್ರೆ ವೆನ್ ಅ ಸೋಪ್ ಬಬಲ್ ಇಸ್ ಚಾರ್ಜ್ಡ್ ಆಪ್ಷನ್ ನಂಬರ್ 1 ದಿ ರೇಡಿಯಸ್ ರಿಮೇನ್ಸ್ ದಿ ಸೇಮ್ ಆಪ್ಷನ್ ನಂಬರ್ 2 ಇಟ್ಸ್ ರೇಡಿಯಸ್ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಪ್ಷನ್ ನಂಬರ್ 3 ಇಟ್ಸ್ ರೇಡಿಯಸ್ ಇನ್ಕ್ರೀಸಸ್ ಆಪ್ಷನ್ ನಂಬರ್ 4 ಇಟ್ಸ್ ರೇಡಿಯಸ್ ಡಿಕ್ರೀಸಸ್
Guys, in case of charged soap bubble, the radius always increases. ಯಾಕಪ್ಪ ಅಂತಂದ್ರೆ ಒಂದು ಅನ್ಚಾರ್ಜ್ಡ್ ಸೋಪ್ ಬಬಲ್ ಗೆ ನೀವು ಚಾರ್ಜ್ ಅನ್ನು ಕೊಟ್ಟಾಗ ಇದರ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಅನ್ನು ಕೊಟ್ಟಾಗ ಡ್ಯೂ ಟು ಫೋರ್ಸ್ ಆಫ್ ರಿಪಲ್ಷನ್ ಪಾಸಿಟಿವ್ ಚಾರ್ಜ್ ಕೊಟ್ಟಾಗ ಫೋರ್ಸ್ ಆಫ್ ರಿಪಲ್ಷನ್ ಸಲುವಾಗಿ ಅವೇನ್ ಸರ್ಫೇಸ್ ಮೇಲೆ ಚಾರ್ಜ್ ಇರ್ತಾವಲ್ಲ ದೇ ಸ್ಟ್ರೆಚ್ ದಿ ಸೋಪ್ ಬಬಲ್ ದೇರ್ ಬೈ ದಿ ರೇಡಿಯಸ್ ಆಫ್ ಸೋಪ್ ಬಬಲ್ ಇನ್ಕ್ರೀಸಸ್ ಸಿಮಿಲರ್ಲಿ ಇನ್ ದಿ ಕೇಸ್ ಆಫ್ ನೆಗೆಟಿವ್ ಚಾರ್ಜ್ ಆಲ್ಸೋ ಅವು ಡ್ಯೂ ಟು ಫೋರ್ಸ್ ಆಫ್ ರಿಪಲ್ಷನ್ ಆ ಸೋಪ್ ಬಬಲ್ ಸರ್ಫೇಸ್ ಅನ್ನು ಸ್ಟ್ರೆಚ್ ಮಾಡ್ತಾವು ದಟ್ ಇಸ್ ವೈ ದಿ ರೇಡಿಯಸ್ ಇನ್ಕ್ರೀಸಸ್ ಇನ್ ಆಲ್ ದಿ ಕೇಸಸ್ ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3 ಗೈಸ್ ಇವಿಷ್ಟು ಈ ಚಾಪ್ಟರ್ ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಹೇಳಿ ಅನ್ಕೋತೀನಿ ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ ಅದನ್ನು ಪ್ರೆಸ್ ಮಾಡಿರಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ